ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಮಜ್ಜಿಗೆ ಹುಳಿ ಬಿಸಿಲು ಜೋರಾಗ್ತಾ ಇದ್ದ ಹಾಗೆ ದೇಹಕ್ಕೆ ತಂಪಾಗಿರುವಂತ ಸಾಂಬಾರು ಈ ರೀತಿ ಮಜ್ಜಿಗೆ ಹುಳಿನ ಮಾಡ್ಕೊಂಡು ತಿಂತ ಇದ್ರೆ ಆರೋಗ್ಯಕ್ಕೂ ಸಹ ಒಳ್ಳೇದು ಸೊ ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೌತೆಕಾಯಿ ಮಜ್ಜಿಗೆ ಹುಳಿ ಅಂದ ತಕ್ಷಣ ಇಲ್ಲಿ ಸೌತೆಕಾಯಿನ ತಗೊಂಡಿದ್ದೀನಿ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಕುಕ್ಕರ್ಗೆ ಹಾಕಿ ಒಂದ್ ವಿಸಲ್ ಬೇಯಿಸ್ಕೊತೀನಿ ಹಾಗೇನೂ ಸಹ ಬೇಯ್ಲಿಕ್ಕೆ ಇಡಬಹುದು ಆದ್ರೆ ಟೈಮ್ ಸ್ವಲ್ಪ ತಗೊಳುತ್ತೆ ಕುಕ್ಕರಲ್ಲಿ ಒಂದು ವಿಸಲ್ ತಗೊಂಡ್ರೆ ಬಹಳ ಬೇಗ ಆಗುತ್ತೆ ಟೈಮ್ ಸಹ ಬೇಗನೆ ಮಾಡ್ಬೋದು ಸೊ ಅದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ನಾನು ಒಂದು ವಿಸಲ್ ಕೂಗಿಸ್ಕೊಂಡು ಬೇಯಿಸಿ ಇಟ್ಕೊಂತೀನಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಮಸಾಲೆ ರುಬ್ಬೋದಿಕ್ಕೆ ನಾನು ಅಹ್ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲೆಬೇಳೆ ನೆನ್ಸಿರೋದು ಒಂದ್ ಹದ್ನೈದು ನಿಮಿಷ ಹುಳಿಗೆ ಖಾರಕ್ಕೆ ತಕ್ಕಷ್ಟು ಹಸ್ರ ಮೆಣಸಿನಕಾಯಿ ಹಾಗೇನೆ ಮಜ್ಜಿಗೆ ಹುಳಿ ಸ್ವಲ್ಪ ಹಸಿರಾಗಿ ಬರ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣದಾಗಿ ಚಟ್ನಿ ತರ ರುಬ್ಬಿ ಇಟ್ಕೋಬೇಕಾಗತ್ತೆ ಇವಾಗ ನೆಕ್ಸ್ಟ್ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಎಲೆನ ಹಾಕ್ಬೇಕು ಸಾಸಿವೆ ಕರ್ಬೇವು ಎಲ್ಲ ಸ್ವಲ್ಪ ಸಿಡಿತಾ ಹಾಗೆನೆ ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನ ಹಾಕ್ ಹಾಕ್ತಾ ಇದೀನಿ ಮಸಾಲೆ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಮಜ್ಜಿಗೆ ಹುಳಿ ಅಷ್ಟು ಕಾಯಿನ ಹಾಕೊಂಡು ರೆಡಿ ಮಾಡ್ಕೋಬಹುದು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ ಕಾಲ್ ಚಮಚ ಅರ್ಶಿಣ ಪುಡಿಯನ್ನ ಹಾಕಿ ಮಿಕ್ಸರ್ ಜಾರಿಗೆ ಒಂದ್ ಲೋಟ ನೀರನ್ನ ಹಾಕಿ ನಾನು ಇದಕ್ಕೆ ಸೇರಿಸ್ತಾ ಇದೀನಿ ಈ ಮಸಾಲೆನ ಮೊದ್ಲು ಕುದಿಸ್ಬೇಕು ಚೆನ್ನಾಗಿ ಎಲ್ಲಾ ಹಸಿನೇ ಹಾಕಿರ್ತೀವಲ್ವಾ ಹಾಗಾಗಿ ಇದ್ರಲ್ಲಿರುವಂತ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಹಾಗಾಗಿ ಮೊದ್ಲು ಚೆನ್ನಾಗಿ ಕುದಿ ಬರ್ಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಸೌತೆಕಾಯಿ ಬೇಯಲಿಕ್ಕೆ ನಾನು ಉಪ್ಪು ಹಾಕಿಲ್ಲ ಅಹ್ ಇವಾಗ್ಲೇನೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಮಜ್ಜಿಗೆ ಹುಳಿ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದು ಕುದೀತಾ ಕುದೀತಾ ಇನ್ನು ಗ್ರೀನಿಶ್ ಕಲರ್ ಆಗಿ ಡಾರ್ಕ್ ಗ್ರೀನಿಶ್ ಕಲರ್ ಆಗಿ ಟರ್ನ್ ಆಗುತ್ತೆ ಈ ಕಲರ್ ಇದೆ ಅಲ್ವಾ ಇದನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಅದು ಘಮ ಬರೋರ್ಗೆ ಕುದಿಬೇಕು ನೋಡಿ ನಾನ್ ಮೊದ್ಲೇ ಹೇಳಿದೆ ಅಲ್ವಾ ಕುದಿತಾ ಕುದಿತಾ ಇನ್ನು ಗ್ರೀನಿಶ್ ಕಲರ್ ಆಗುತ್ತೆ ಅಂತ ನೋಡಿ ಯಾವ ಕಲರ್ಗೆ ಟರ್ನ್ ಆಗಿದೆ ಹಾಗೆ ಮಸಾಲೆ ಎಲ್ಲಾ ಗಟ್ಟಿಯಾಗಿದೆ ನಾವು ಕಡ್ಲೆ ಬೆಳೆ ಹಾಕಿರ್ತೀವಲ್ವಾ ರುಬ್ಲಿಕ್ಕೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಲೋ ಫ್ಲೇಮ್ ಮಾಡ್ಬಿಟ್ಟು ಇದಕ್ಕೆ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಮೊಸರಲ್ಲ ಮಜ್ಜಿಗೆ ಮೊಸರಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕಡ್ದು ಇಟ್ಕೊಳ್ಬೇಕು ಮಜ್ಜಿಗೆ ಇಲ್ಲಿ ನಾನು ಒಂದ್ ಅರ್ಧ ಲೀಟರ್ ಆಗುವಷ್ಟು ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಮಜ್ಜಿಗೆ ಯೂಸ್ ಮಾಡಿ ಹುಳಿ ಮಜ್ಜಿಗೆ ಎಲ್ಲಾ ಚೆನ್ನಾಗಿರಲ್ಲ ಇದಕ್ಕೆ ಬೇಯಿಸ್ಕೊಂಡಿದ್ದಂತ ಸೌತೆಕಾಯಿ ನೀರಿನ ಸಮೇತ ಇದಕ್ಕೆ ಹಾಕ್ತಾ ಇದೀನಿ ಆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ತೆಳುವಾಗಬೇಕು ಅಂದ್ರೆ ನೀರು ಅಥವಾ ಮಜ್ಜಿಗೆನ ಹಾಕೊಂಡು ಹದನ ಕರೆಕ್ಟಾಗಿ ಒನ್ಸ್ ನಾವು ಮಜ್ಜಿಗೆ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ನಲ್ಲೇ ಇಡ್ಬೇಕು ಯಾಕೆಂದ್ರೆ ಕೆಲವೊಮ್ಮೆ ನಾವು ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿದಾಗ ಅದು ಪೂರ್ತಿ ಒಡೆದೋಗ್ಬಿಟ್ಟು ಪನ್ನೀರ್ ಪನ್ನೀರ್ ತರ ಆಗ್ಬಿಡುತ್ತೆ ಹಾಗಾದ್ರೆ ಮಜ್ಜಿಗೆ ಹುಳಿ ಚೆನ್ನಾಗಿ ಬರಲ್ಲ ಹಾಗಾಗಿ ಪೂರ್ತಿ ಲೋ ಫ್ಲೇಮ್ ನಲ್ಲೇ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಒಂದ್ ಎಂಟ್ರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದಿಸಿದೀನಿ ಕುದ್ದಾದ ನಂತರನು ನೋಡ್ತಾ ಇದೀರಲ್ವಾ ಮಜ್ಜಿಗೆ ಎಲ್ಲೂ ಒಡ್ದಿಲ್ಲ ನೀಟಾಗಿ ಆಗಿದೆ ಕರೆಕ್ಟ್ ಆಗಿ ಹದದಲ್ಲಿ ಮಿಕ್ಸ್ ಆಗಿದೆ ಕೆಲವರು ಸ್ವಲ್ಪ ಸ್ಟವ್ ನ ಆಫ್ ಮಾಡಿ ತಣ್ಣಗಾದ ನಂತರ ಮಜ್ಜಿಗೆ ಹಾಕೋದು ಆ ರೀತಿ ಎಲ್ಲ ಮಾಡ್ತಾರೆ ಅದು ಒಂದ್ ಹೊತ್ತಿಗೆ ಮಾತ್ರ ಸರಿ ಆಗುತ್ತೆ ನಾವು ಎರಡ್ ಹೊತ್ತಿಗೆ ಬಿಸಿ ಬಿಸಿ ಬೇಕು ಅಂತ ಅಂದ್ರೆ ತಿನ್ಲಿಕ್ಕೆ ಆಗಲ್ಲ ಅದನ್ನ ಕುದಿಸುದ್ರು ಒಡ್ದೋದಂಗ ಆಗತ್ತೆ ಹಾಗಾಗಿ ಈ ರೀತಿ ಮಾಡೋದು ಕರೆಕ್ಟ್ ಆಗಿರುತ್ತೆ ಕೊನೆನಲ್ಲಿ ಸ್ವಲ್ಪ ನಾನು ಇಂಗನ್ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಇದಕ್ಕೆ ಸೌತೆಕಾಯಿ ಬದಲಾಗಿ ಬೂದ್ ಸಹ ಹಾಕೋಬಹುದು ಅದನ್ನು ಸಹ ದೇಹಕ್ಕೆ ಬಹಳ ತಂಪು ಈ ಬಿಸಿ ಬಿಸಿ ಮಜ್ಜಿಗೆ ಹುಳಿನ ಬಿಸಿ ಬಿಸಿ ಅನ್ನದ್ ಜೊತೆ ಅಥವಾ ಬಿಸಿ ಬಿಸಿ ಮುದ್ದೆ ಜೊತೆಗೂ ತುಂಬಾನೇ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸರ್ವ್ ಮಾಡಿ ಎಲ್ಲರಿಗೂನು ಇಷ್ಟ ಆಗುತ್ತೆ ಸೆಂಡಿಗೆ ಹಪ್ಪಳ ಇದ್ರಂತೂ ಜೊತೆಗೆ ಸೂಪರ್ ಆಗಿರುತ್ತೆ ಈ ಬೇಸಿಗೆಗೆ ಬಹಳ ತಂಪಾಗಿರುತ್ತೆ ಈ ಮಜ್ಜಿಗೆ ಹುಳಿ ವಾರಕ್ಕೆ ಒಂದ್ಸಲನಾದ್ರೂ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಇವತ್ತು ನಾನು ಮಾಡಿದಂತ ಆರೋಗ್ಯಕ್ಕೆ ಬಹಳ ತಂಪಾಗಿರುವಂತ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋಗನ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು